ಹಲೋ ಫ್ರೆಂಡ್ಸ್, ನಾವಿವಾಗ ಗೂಗಲ್ನಲ್ಲಿ ಟೆಕ್ಸ್ಟ್ ಜನ್ರೇಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಟೆಕ್ಸ್ಟ್ ಜನ್ರೇಟ್ ಅಂದರೆ ವೀಡಿಯೋಸ್ಗೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ಸಲ್ಲಿ ನಮಗೆ ಬೇಕಂತ ಶೇಪಲ್ಲಿ ಕೆಲವೊಂದು ವೀಡಿಯೋಸಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳುವಾಗ ನೇಮ್ಸ್ ಡಿಸೈನ್ಸ್ ಕಡಿಮೆ ಇರ್ತವೆ. ಸೊ ಆ ಡಿಸೈನ್ಸ್ ನಮ್ಗೆ ಯಾವ ಸ್ಟೈಲಲ್ಲಿ ಬೇಕು ಅಂತ ಅನ್ನೋದ್ರ ಬಗ್ಗೆ ಕಲರ್ ವೈಸು ನೋಡೋಣ ಇವಾಗ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ವೀಡಿಯೋನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಬನ್ನಿ. ಟೆಕ್ಸ್ಟ್ ಜನ್ರೇಟ್ ಮಾಡಬೇಕಂದ್ರೆ ಫಸ್ಟ್ ಗೂಗಲ್ಗೆ ಹೋಗಬೇಕು. ಗೂಗಲ್ನಲ್ಲಿ ಟೆಕ್ಸ್ಟ್ ಜನ್ರೇಟ್ ಕನ್ನಡ ಅಂತ ಹೊಡಿಬೇಕು. ಟೆಕ್ಸ್ಟ್ ಜನ್ರೇಟ್ ಕನ್ನಡ ಅಂತ ಹೊಡೆದಿದ್ದಾದಮೇಲೆ ಫಸ್ಟಲ್ಲಿ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ, ಈ ಒಂದು ಆಪ್ಷನನ್ನು ನಾವು ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬನ್ನಿ ಫ್ರೆಂಡ್ಸ್. ಕೆಳಗಡೆ ಬಂದಿದ್ದಾದಮೇಲೆ ಇಲ್ಲಿ ಇದೆಯಲ್ಲ, ಇದರಲ್ಲಿ ನಮಗೆ ನಾವು ಯಾವ ಥರ ಇದನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವಾಗ ನೇಮನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಯಾವುದೋ ಒಂದು ನೇಮನ್ನು ಟೈಪ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ವಾಗತ ಅಂತ ಟೈಪ್ ಮಾಡಿದ್ದೀನಿ. ಇದಾದಮೇಲೆ ನಮಗೆ ಡಿಸೈನ್ಸ್ ಯಾವ ಡಿಸೈನ್ಸಲ್ಲಿ ಬೇಕು ಆ ಡಿಸೈನ್ಸನ್ನು ನಾವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಡಿಸೈನ್ಸನ್ನು ನಾನು ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಮಗೆ ಸೈಜ್, ಈ ಒಂದು ನೇಮ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ನಾನು ಒಂದು 100 ಇಕ್ಕಿದ್ದೀನಿ, 94 ಇಕ್ಕಿದ್ದೀನಿ, ಸಾರಿ, ಓಕೆ, 94, 93 ಇಕ್ಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವಲ್ಲಿ ಟೈಪ್ ಮಾಡಿದಂಥ ಏನು ಹೆಸರು ಇಲ್ಲಿ ಬಂದಿದೆ ನೋಡಿ, ಕೆಳಗಡೆ ಬಂದಿದೆ ನೋಡಿ, ಸ್ವಾಗತ ಅಂತ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ಸ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ, ರೆಡ್ ಕಲರ್ ಬಂದ್ಬಿಡುತ್ತೆ. ಸೊ ಈ ಥರ ಬಂದಿದ್ದಾದಮೇಲೆ ಇದನ್ನು ನಾವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಪಕ್ಕದಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಡೌನ್ಲೋಡ್ ಅಂತ ಬಂದಿದೆ, ಸರಿನಾ? ಈ ಡೌನ್ಲೋಡನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಆ ನೇಮು ಡೌನ್ಲೋಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಓಪನ್ ಮಾಡಿ ನೋಡೋಣ, ಆ ಹೆಸರು ಬಂದ್ಬಿಟ್ಟು ನಮಗೆ ಡೌನ್ಲೋಡ್ ಆಗಿದೆ. ಸೊ ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ವೀಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ನೇಮನ್ನು ನಾವು ಯಾವ ಥರ ವೀಡಿಯೋಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಂತ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಎಡಿಟಿಂಗ್ ಮಾಡಿರೋದನ್ನು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಆ ವೀಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.